ತರೀಕೆರೆ ಪಟ್ಟಣದ ಕೋಡಿ ಕ್ಯಾಂಪ್ನಲ್ಲಿ ಕೋಣವೊಂದು ದಾಳಿ ಮಾಡ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಪಟ್ಟಣದ ಕೋಡಿ ಕ್ಯಾಂಪ್ನ ಬಳಿ ಸಿಕ್ಕ ಸಿಕ್ಕವರ ಮೇಲೆ ದಾಳಿ ಮಾಡ್ತಾ ಇದೆ ಕೋಣ. ಹಾಗಾಗಿ ಅಲ್ಲಿನ ಜನರು ಕಕ್ಕಾಬಿಕ್ಕಿಯಾಗಿ ಓಡಾಡ್ತಾ ಇದ್ದಾರೆ. ದ್ವಿಚಕ್ರ ವಾಹನ ಸೇರಿದಂತೆ ಕಾರುಗಳ ಮೇಲೆ ಕೋಣ ದಾಳಿ ಮಾಡ್ತಾ ಇರೋದು. ಮೂರು ದ್ವಿಚಕ್ರ ವಾಹನಗಳು ಜಖಮಾಗಿದೆ, 8ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಇದೀಗ ಕೋಣವನ್ನ ಹಿಡಿಯೋದಕ್ಕೆ ಸ್ಥಳೀಯರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಕೋಣವೊಂದು ಊರಿಗೆ ಬಂದು ಇದೀಗ ಜನರಿಗೆ ತೊಂದರೆಯನ್ನ ಕೊಡ್ತಾ ಇರೋದು, ಜನರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಈ ದಾಳಿಯಿಂದ 8ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಮೂರು ದ್ವಿಚಕ್ರ ವಾಹನಗಳು ಕೂಡ ಇದೀಗ ಜಖಂ ಆಗಿರೋದು. ಹಾಗಾಗಿ ಈ ಕೋಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಜನರು ಪರದಾಡ್ತಾ ಇದ್ದಾರೆ. ಜೊತೆಗೆ ಕೋಣವನ್ನು ಹಿಡಿಯೋದಕ್ಕೂ ಕೂಡ ಇದೀಗ ಹರಸಾಹಸವನ್ನು ಪಡ್ತಾ ಇರೋದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಚಿಕ್ಕಮಗಳೂರಿನ ತರೀಕೆರೆಯ ಬಳಿ ನಡೆದಿರುವಂತಹ ಘಟನೆ. ರಸ್ತೆ ಮಧ್ಯದಲ್ಲೇ ಕೋಣ ಇದೆ, ಜನರಿಗೆ ತೊಂದರೆ ಕೊಡ್ತಾ ಇದೆ. ಅಲ್ಲಿ ಬೈಕ್ಗಳನ್ನು ಕೂಡ ಅದು ಉರುಳಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ.